ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ಭಾರತದ ರಾಷ್ಟ್ರೀಯ ಚಿಹ್ನೆಗಳು, ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ರೈಟ್, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾಯ್ತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಭಾರತದ ರಾಷ್ಟ್ರೀಯ ಚಿಹ್ನೆಗಳು ಇಲ್ಲಿ ಕ್ರಮಸಂಖ್ಯೆ, ಶೀರ್ಷಿಕೆ ಮತ್ತು ಚಿಹ್ನೆಗಳಲ್ಲಿ ಬರಿತಾ ಹೋಗ್ತೇನೆ. ಇಲ್ಲಿ ಮೊದಲನೇದಾಗಿ ರಾಷ್ಟ್ರಧ್ವಜ ಅಂತಿದೆ. ರಾಷ್ಟ್ರಧ್ವಜ ಅಂದ್ರೇನ? ಇದು ನಾವು ತ್ರಿವರ್ಣ ಧ್ವಜ. ಇಲ್ಲಿ ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರ ಹೊಂದಿರುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ತ್ರಿವರ್ಣ ಧ್ವಜದ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಬೇಕಾ? ಹಾಗಾದರೆ ಮೇಲೆ ಐಕಾನ್ ಮೂಲಕ ನೀವು ಆ ಒಂದು ವಿಡಿಯೋ ನೋಡಿ. ಓಕೆ, ಎರಡನೇ ನೋಡಿ, ರಾಷ್ಟ್ರಗೀತೆ. ನಮ್ಮ ರಾಷ್ಟ್ರಗೀತೆ ಯಾವುದು ಅಂದ್ರೆಗಿನ? ಜನಗಣ ಮನ. ಮೂರನೇದು ರಾಷ್ಟ್ರೀಯ ಹಾಡು. ರಾಷ್ಟ್ರೀಯ ಹಾಡು ಯಾವುದು ಅಂದ್ರೆಗಿನ? ವಂದೇ ಮಾತರಂ. ಓಕೆ, ರಾಷ್ಟ್ರೀಯ ಲಾಂಛನ. ಏನು ರಾಷ್ಟ್ರೀಯ ಲಾಂಛನ ಅಂತಂದ್ರೆಗಿನ? ನಾಲ್ಕು ಮುಖಗಳ ಸಿಂಹ. ಇದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಮೇಲೆ ಐಕಾನ್ ಮೂಲಕ ನೀವು ನೋಡ್ಬೋದು. ಓಕೆ, ರೈಟ್. ರಾಷ್ಟ್ರ ಪಕ್ಷಿ. ನಮ್ಮ ರಾಷ್ಟ್ರ ಪಕ್ಷಿ ಯಾವುದನ್ನು ನೋಡಿದರೆ? ನವಿಲು ಅಂತಕ್ಕಂಥದ್ದು. ಓಕೆ, ರಾಷ್ಟ್ರ ಪ್ರಾಣಿ ಯಾವುದು ನೋಡಿದರೆ? ಹುಲಿ. ರಾಷ್ಟ್ರ ಪುಷ್ಪ ಯಾವುದಂದ್ರೆ ಇನ್ನ? ಕಮಲ. ಓಕೆ, ಇಲ್ಲಿ ರಾಷ್ಟ್ರ ಮರ ನೋಡಿದರೆ ನಮ್ಮ ಚಿಹ್ನೆ ಯಾವುದು ಅಂತಂದ್ರೆ ಇನ್ನ? ಆಲದ ಮರ. ರಾಷ್ಟ್ರ ಹಣ್ಣು ನೋಡಿದರೆ? ಮಾವು. ರಾಷ್ಟ್ರ ನದಿ ಯಾವುದು ಅಂತ ನೋಡಿದರೆ? ಗಂಗಾ. ಓಕೆ, ರಾಷ್ಟ್ರ ಕರೆನ್ಸಿ ಅಥವಾ ನಾಣ್ಯ ಅಂತ ಕರಿತೀವಿ, ಯಾವುದಂದ್ರೆ ಇನ್ನ? ರೂಪಾಯಿ. ಅಮೆರಿಕ ಡಾಲರ್ ಅಂತ ಹೆಂಗೆ ಕರಿತೀವಿ ಹಂಗೇ ರೂಪಾಯಿ ಅಂತೇಳಿ ನಮ್ಮ ಭಾರತದಲ್ಲಿರ್ತೀವಿ. ರಾಷ್ಟ್ರ ತರಕಾರಿ ಯಾವುದಂತಂದ್ರೆಗಿನ? ಕುಂಬಳಕಾಯಿ. ನಮ್ಮ ರಾಷ್ಟ್ರ ತರಕಾರಿ ಕುಂಬಳಕಾಯಿ. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಯಾವುದು ಅಂತ ನೋಡಿದರೆ? ಆನೆ. ರಾಷ್ಟ್ರೀಯ ಪಾರಂಪರಿಕ ಸಸ್ತನಿ ಯಾವುದಂತ ನೋಡಿದರೆ? ಹನುಮಾನ್ ಲಂಗೂರ್ ಅಂತಕ್ಕಂಥದ್ದು, ಹನುಮಾನ್ ಲಂಗೂರ್. ಓಕೆ, ಇದು ಮಂಗನ ಜಾತಿನೇ ಅದು. ಓಕೆ, ರೈಟ್. ಆಂಧ್ರ. ರಾಷ್ಟ್ರೀಯ ಕ್ರೀಡೆ ನೋಡಿದರೆ? ಹಾಕಿ. ಆಂಧ್ರ. ರಾಷ್ಟ್ರೀಯ ಸರೀಸೃಪ ಯಾವುದಂದ್ರೆಗಿನ? ನಾಗರ ಹಾವು. ರಾಷ್ಟ್ರ ಪಂಚಾಂಗ ನೋಡಿದರೆ? ಇಲ್ಲಿ ಇಂಗ್ಲೀಷ್ನಲ್ಲಿ ನಾವು ಜನವರಿಯಿಂದ ಪ್ರಾರಂಭ ಆಗುತ್ತೆ, ನಮ್ಮ ಪಂಚಾಂಗ ನೋಡಿದರೆ ಚೈತ್ರ ಮಾಸದಿಂದ ಆರಂಭ ಅಂತಕ್ಕಂಥದ್ದು, ಇಲ್ಲ ಶಕ ಕ್ಯಾಲೆಂಡರ್ ಕೂಡ ಅಂತಾರೆ. ಓಕೆ, ಚೈತ್ರ ಮಾಸದಿಂದ ಆರಂಭ ಅಥವಾ ಶಕ ಕ್ಯಾಲೆಂಡರ್ ಅಂತೇವೆ. ಓಕೆ, ಆದರೆ ಮುಂದೆ ನೋಡ್ತಾ ಹೋಗೋಣ. ರಾಷ್ಟ್ರದ ಘೋಷವಾಕ್ಯ. ಘೋಷವಾಕ್ಯ ಯಾವುದು ವಾಕ್ಯ ನೋಡಿದರೆ? ಸತ್ಯಮೇವ ಜಯತೆ. ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಅಂತ ಅರ್ಥ ಆಗುತ್ತೆ. ರಾಷ್ಟ್ರದ ಘೋಷವಾಕ್ಯ ಯಾವುದಂದ್ರೆ ಏನ? ಸತ್ಯಮೇವ ಜಯತೆ. ರಾಷ್ಟ್ರಭಾಷೆ ನೋಡಿದರೆ? ರಾಷ್ಟ್ರೀಯ ಭಾಷೆ ಇಲ್ಲ. ನಮ್ಮ ಭಾರತಕ್ಕೆ ರಾಷ್ಟ್ರೀಯ ಭಾಷೆ ಇಲ್ಲ. ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ ಅಧಿಕೃತ ಭಾಷೆಗಳು. ಓಕೆ, ಆನಂತರ ಅಂದರೆ ಅವುಗಳನ್ನು ಸರ್ಕಾರವು ಸಂದೇಶಗಳಿಗಾಗಿ ಮಾತ್ರ ಬಳಸ್ತದೆ, ಆದರೆ ಇವು ರಾಷ್ಟ್ರ ಭಾಷೆಗಳಲ್ಲ. ಇದಲ್ಲದೆ ಪ್ರತಿ ರಾಜ್ಯವು ಭಿನ್ನ ಅಧಿಕೃತ ಭಾಷೆಯನ್ನು ಹೊಂದಿದೆ. ಓಕೆ, ರಾಷ್ಟ್ರ ಪ್ರಶಸ್ತಿ ನೋಡಿದರೆ? ಇಲ್ಲಿ ಭಾರತ ರತ್ನ, ಇದು ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ. ರಾಷ್ಟ್ರಭಕ್ಷ ತಿಂಡಿ ಅಂತ ಕರಿತೇವೆ. ರಾಷ್ಟ್ರೀಯ ತಿಂಡಿ ಅಂತಂದರೆ ಕಿಚಡಿ ಅಂತಕ್ಕಂಥದ್ದು. ಓಕೆ, ರಾಷ್ಟ್ರೀಯ ಪಾನೀಯ ಯಾವುದಂದ್ರೆಗಿನ? ಲಸ್ಸಿ ಅಂತಕ್ಕಂಥದ್ದು. ಇದು ಎಲ್ಲ ಪ್ರದೇಶಗಳಲ್ಲಿ ಭಾರತದಲ್ಲಿ ಸಿಗ್ತದೆ. ಆನಂತರ ರಾಷ್ಟ್ರೀಯ ಸಿಹಿ ಯಾವುದಂದ್ರೆಗಿನ? ಜಿಲೇಬಿ ಅಂತಕ್ಕಂಥದ್ದು. ಓಕೆ, ರೈಟ್. ಆನಂತರ ರಾಷ್ಟ್ರಪಿತ ನೋಡಿದರೆ? ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಆನಂತರ ರಾಷ್ಟ್ರದ ತಾಯಿ ಅಂತ ನಾವು ಕರಿತೀವಿ, ಯಾರನ್ನು ಕರಿತೇವೆ ಅಂದ್ರೆಗಿನ? ಸರೋಜಿನಿ ನಾಯ್ಡು ಅವ್ರನ್ನ ಕರಿತೇವೆ, ರಾಷ್ಟ್ರೀಯ ತಾಯಿ ಅಂತ ಕರಿತೇವೆ. ಓಕೆ, ರೈಟ್. ಅದಾದ ನಂತರ ರಾಷ್ಟ್ರನಾಯಕ ಯಾರು ಅಂತ ನೋಡಿದರೆ? ಇಲ್ಲಿ ಬಾಲಗಂಗಾಧರ್ ತಿಲಕ್. ರಾಷ್ಟ್ರನಾಯಕ ಯಾರಂತ ಕರಿತೇವೆ? ಬಾಲಗಂಗಾಧರ್ ತಿಲಕ್ರನ್ನ ಕರಿತೇವೆ.
ರಾಷ್ಟ್ರ ನಾಯಕ ಅಂತಕ್ಕಂಥದ್ದು. ರಾಷ್ಟ್ರ ಕವಿ ಅಂತ ಯಾರನ್ನು ಕರಿತೇವೆ ಅಂತಾರೆ, ಏನು ರವೀಂದ್ರನಾಥ್ ಠಾಗೋರ್, ರವೀಂದ್ರನಾಥ್ ಠಾಗೋರ್ ಅವ್ರನ್ನ ನಾವು ರಾಷ್ಟ್ರ ಕವಿ ಅಂತ ಕರಿತೇವೆ. ಓಕೆ, ರಾಷ್ಟ್ರದ ಠಾಗೋರ್ ರಾಷ್ಟ್ರದ ಮಹಾಕಾವ್ಯ ಯಾವುದಂದ್ರೆ ಏನ ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತ ಇವು ರಾಷ್ಟ್ರದ ಮಹಾಕಾವ್ಯಗಳು. ಓಕೆ ರೈಟ್, ಆನಂತರ ಓಕೆ ಇಲ್ಲಿ ರಾಷ್ಟ್ರೀಯ ಏರ್ಲೈನ್ಸ್ ಏನಂತ ಕರಿತೇವೆ ಅಂದ್ರೆ ಏರ್ ಇಂಡಿಯಾ ಅಂತ ಕರಿತೇವೆ. ಏರ್ ಇಂಡಿಯಾ. ರಾಷ್ಟ್ರೀಯ ಬೆಳೆ ಯಾವುದು? ರಾಷ್ಟ್ರೀಯ ಬೆಳೆ ಅಂತಂದ್ರೆ ಭತ್ತ. ಭತ್ತ. ರಾಷ್ಟ್ರೀಯ ಪರ್ವತ, ರಾಷ್ಟ್ರೀಯ ಪರ್ವತ ನಂದಾದೇವಿ. ನಂದಾದೇವಿ ಅಂತಕ್ಕಂಥದ್ದು. ರಾಷ್ಟ್ರೀಯ ನೃತ್ಯ ಯಾವುದಂದ್ರೆ ಭರತನಾಟ್ಯ. ಓಕೆ, ರಾಷ್ಟ್ರೀಯ ವಾದ್ಯ ಯಾವುದಂತ ನೋಡಿದರೆ ವೀಣೆ. ರಾಷ್ಟ್ರೀಯ ಕೋಟೆ ಯಾವುದು ಅಂತ ನೋಡಿದರೆ ಕೆಂಪು ಕೋಟೆ. ರಾಷ್ಟ್ರೀಯ ಸ್ಮಾರಕ ಯಾವುದು ಅಂತ ನೋಡಿದರೆ ಇಂಡಿಯನ್ ಗೇಟ್ ಸ್ಮಾರಕ ಇಂಡಿಯನ್ ಗೇಟ್ ಇದೆ. ರಾಷ್ಟ್ರೀಯ ಉಡುಗೆ ಯಾವುದು ನೋಡಿದರೆ ಸೀರೆ ಮತ್ತು ಧೋತಿ ಕುರ್ತಾ. ರಾಷ್ಟ್ರೀಯ ರಜಾದಿನ ಯಾವ್ಯಾವ ನೋಡಿದಾರೆ? ಇಲ್ಲಿ ರಾಷ್ಟ್ರೀಯ ರಜಾದಿನಗಳಲ್ಲಿ ಮೂರು ಕಂಡು ಬರ್ತವೆ. ಮೊದಲನೇದು ಗಣರಾಜ್ಯೋತ್ಸವ ಜನವರಿ 26 ನಾವು ಕಂಡು ಬರ್ತೇವೆ. ಓಕೆ, ಅದಾದ ನಂತರ ಸ್ವಾತಂತ್ರ್ಯ ದಿನ 15 ಆಗಸ್ಟ್. ಆನಂತರ ಗಾಂಧಿ ಜಯಂತಿ ಯಾವಾಗಂದ್ರೆ ಏನ ಸ್ವಾತಂತ್ರ್ಯ ದಿನಾಚರಣೆ 15 ಆಗಸ್ಟ್. ಆನಂತರ ಗಾಂಧಿ ಜಯಂತಿ ಅಕ್ಟೋಬರ್ 2 ಕಂಡು ಬರ್ತೇವೆ. ಓಕೆ ರೈಟ್, ಹಾಗಾದರೆ ಈ ಒಂದು ಎಲ್ಲ ಮಾಹಿತಿ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಇನ್ನು ವಿಷಯ ಇನ್ನೊಬ್ಬರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಹಾಗಾದರೆ ವಿಡಿಯೋ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೊಂದು ವಿಡಿಯೋದೊಂದಿಗೆ, ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಓಕೆ.